ಸಿದ್ದರಾಮಯ್ಯ ಅಂತಂದ್ರೆ ಸಾಮಾಜಿಕ ನ್ಯಾಯ, ಸಿದ್ದರಾಮಯ್ಯ ಸಾಹೇಬರು ಅಂದ್ರೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದೀವಿ. ಸಿದ್ದರಾಮಯ್ಯನವರು ಈ ಗ್ರಾಮದವರು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಹಿಂದುಳಿದ ವರ್ಗಗಳ ಏಕೈಕ ನಾಯಕ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಹೇಳ್ಬೇಕು ಅಂದ್ರೆ ಕಲಿಯುವುದು ಕನಕ ಅಂತ ಹೇಳ್ಬೇಕು. ಬಡವರ ಜನಪ್ರಿಯ ನಾಯಕರು, 75 ವರ್ಷಗಳ ಹೆಜ್ಜೆಯ ಗುರುತುಗಳು. ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲನೇ ಘೋಷಣೆ ಮಾಡಿದ್ದು ಅನ್ನಭಾಗ್ಯ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ಬಡವರ ಪರ, ದೀನ ದಲಿತರ ಪರ, ಎಲ್ಲ ವರ್ಗದ ಪರ ಹೋರಾಟವನ್ನು ಮಾಡಿದಂತ ಮಹಾನ್ ನಾಯಕ ಸಿದ್ದರಾಮಯ್ಯ. ಸಿದ್ದರಾಮೋತ್ಸವ ಅಂತೂ ಮಾಡಿದ್ರು ಏನ್ ತಪ್ಪಾಗಲ್ಲ. ಒಬ್ಬರನ್ನ ಅವಮಾನಿಸೋದು, ಇನ್ಸಲ್ಟ್ ಮಾಡೋದೆಲ್ಲ ನಾನು ಯಾವತ್ತೂ ಕೂಡ ನೋಡಿಲ್ಲ. ಸಿದ್ದರಾಮಯ್ಯನವರು ಮೈಸೂರು ಕೊಟ್ಟಿರ್ತಕ್ಕಂಥ ಕೊಡುಗೆ ಹೇಳ್ತಾ ಹೋದ್ರೆ ಒಂದ್ ದಿನನೂ ಸಾಲಲ್ಲ. ಯಾವತ್ತಿರು ಒಲಿ ಬಂದೇ ಬರ್ತದೆ. ಟಾಗರು ಟಾಗ್ರೆ ಅವ್ರು ಮಾಡ್ತಾರೆ ಒಳ್ಳೆ ಕಾರ್ಯ, ಹೀಗೆ ಮುಂದುವರಿಲಿ. ಕರ್ನಾಟಕ ಸರ್ಕಾರ ಜನರಿಂದನೇ ಆಯ್ಕೆ ಆಗಿರುವಂತಹ, ಪೂರ್ಣ ಬಹುಮತದಿಂದ ಆಯ್ಕೆ ಆಗಿರುವಂತಹ ಸರ್ಕಾರವನ್ನ ಬಿಜೆಪಿ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಷಡ್ಯಂತ್ರದಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸಿದ್ದರಾಮಯ್ಯ ಅವರ ಪೂರ್ಣ ಅವಧಿಯ ರಾಜಕಾರಣದ ಅವಧಿಯಲ್ಲಿ ಮಾಡಿದಂತಹ ಎಲ್ಲ ಒಳ್ಳೆ ಕೆಲಸಗಳಿಗೂ ಕೂಡ ತಿಲಾಂಜಲಿ ಇಡಬೇಕು ಅನ್ನೋ ದುರುದ್ದೇಶದಿಂದ ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ. ರಾಜಭವನವನ್ನು ರಾಜಕೀಯ ಭವನನ್ನಾಗಿ ಇದು ಮಾಡಿದ್ದಾರೆ. ಸೊಮ್ಮೆ ಈ ಒಂದು ದಿನ ಯಾರದೇ ಬಿಜೆಪಿ ಅವರ ಎಲ್ಲ ಷಡ್ಯಂತ್ರಗಳಿಗೂ ನಾವ್ಯಾರು ತಲೆ ಬಾಗಲ್ಲ. ಯಾವುದೇ ಇವರ ವಂಚನೆಗಳಿಗೆ ನಾವು ಇದು ಮಾಡಲ್ಲ. ಯಾಕೆಂದ್ರೆ ಇವರು ದುರಾಡಳಿತ, ಕುದುರೆ ವ್ಯಾಪಾರ, ಇದ್ರ ಮುಖಾಂತರನೇ ಅಧಿಕಾರ ಪಟ್ಟಿದ್ದಂಥವ್ರು ಬಿಜೆಪಿ ಸರ್ಕಾರ. ಆದರೆ ಪೂರ್ಣ ಬಹುಮತದೊಂದಿಗೆ ಜನರಿಂದ ಜನರಿಗಾಗಿ ಜನರ ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯ ಸರ್ಕಾರ. ಇಂಥ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿಗೆ ರಾಜಕಾರಣದವರಿಗೆ ಯಾವುದೇ ನೈತಿಕತೆ ಇಲ್ಲ. ಅವರು ಈ ಕೂಡಲೇ ರಾಜಭವನದ ರಾಜ್ಯಪಾಲರನ್ನ ಅವರು ಕೊಟ್ಟಿರುವಂತಹ ಒಂದು ಲೆಟರ್ನ ವಾಪಸ್ ತಗೋಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಆ ಗ್ಯಾರಂಟಿಗಳನ್ನು ಕೊಟ್ಟು ಜನರ, ದೀನ ದಲಿತರ, ಮಹಿಳೆಯರ, ಜನಪರ ಆಡಳಿತವನ್ನು ಕೊಡ್ತಾ ಇದ್ದಂತ ಸಿದ್ದರಾಮಯ್ಯವ್ರನ್ನ ಷಡ್ಯಂತ್ರದಿಂದ ವಜಾ ಮಾಡೋದಕ್ಕೆ ನೀವು ಹೊರಟಿದ್ದೀರಲ್ವಾ? ನಿಮಗೆ ಯಾವುದೇ ಮಾನ ಮರ್ಯಾದೆ ನೈತಿಕತೆ ಇಲ್ಲ. ನೀವು ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಏನು, ಕೇಂದ್ರದಿಂದ ಅಮಿತ್ ಶಾ ಮತ್ತು ಮೋದಿ ಅವರ ಒಂದು ಷಡ್ಯಂತ್ರದ ರೂಪ. ಈ ದಿನ ರಾಜ್ಯಪಾಲರು ಅವ್ರ ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರನ ಬೀಳ್ಸೋದಕ್ಕೆ ಹೊರಟಿದ್ದೀರಾ. ನಿಮ್ಮ ಈ ಒಂದು ಷಡ್ಯಂತ್ರ ಯಾವುದೇ ಕಾರಣಕ್ಕೂ ರೂಪುಗೊಳ್ಳೋದಿಲ್ಲ. ನೀವು ಈ ಕೂಡಲೇ ಕರ್ನಾಟಕ ಬಿಟ್ಟು ತೊಲಗಬೇಕು. ರಾಜ್ಯಪಾಲರನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯಪಾಲರು ಕರ್ನಾಟಕದಿಂದ ಹೊರಡಬೇಕು. ಇದು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ಸರ್ಕಾರ ಅಲ್ಲ, ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಜನರ ಸರ್ಕಾರ, ಮಹಿಳೆಯರ, ದೀನ ದಲಿತರ, ಜನರ ಸರ್ಕಾರ ಆಗಿದೆ. ದಯವಿಟ್ಟು ಬಿಜೆಪಿ ಸರ್ಕಾರ ಈ ಕೂಡಲೇ ಏನು ಷಡ್ಯಂತ್ರ ಮಾಡ್ತಾ ಇದೆ ಅದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜನರು ನಿಮಗೆ ಸರಿಯಾದ ತಕ್ಕ ಪಾಠ ನೀಡ್ತಾರೆ ಅಂತ ಹೇಳ್ಕೊಡೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.